ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿ ಇ ಟಿ ಕೋರ್ಟ್ ಹಿಯರಿಂಗ್ ಇಂದು ಇತ್ತು, ಇಂದು ಏನೆಲ್ಲ ನಡೀತು, ಏನೆಲ್ಲ ಪೆಂಡಿಂಗ್ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋಶದ ಲೈಕ್ನ ಮಾಡಿ. ಇಂದು ಬಹುಶಃ ಇನ್ನೂ ಕೂಡ ಇನ್ನೂ ಯಾವುದೇ ರೀತಿ ರಿಪೋರ್ಟ್ ಮಾಡಿಲ್ಲ, ಬಹುಶಃ ಇನ್ನೂ ಕೂಡ ರಿಪೋರ್ಟ್ ಮಾಡೋದಿಲ್ಲ ಅಂದ್ಕೊಂಡಿದ್ವು. ಬಟ್ ಇವತ್ತು ಏನಾಗಿದೆ ಅಂದರೆ ಲೇಟೆಸ್ಟಾಗಿ ಒಂದು ಬಿಗ್ ನ್ಯೂಸ್ನ ಬಂದಿದೆ, ಅದನ್ನು ಕ್ಲಾರಿಫೈನ ಮಾಡ್ತೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳು, ಇಲ್ಲಿ ನೋಡೋದಾದ್ರೆ ನೀವು ಎಕ್ಸ್ಪರ್ಟ್ ಕಮಿಟಿ ಬಂದುಬಿಟ್ಟು ಸ್ಟೇಟ್ ಗೌರ್ಮೆಂಟಿಗೆ ಆಲ್ರೆಡಿ ರಿಪೋರ್ಟ್ನ ಸಬ್ಮಿಟ್ ಮಾಡಿದೆ ಅಂತೆ. ಯಾವುದೇ ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಇನ್ನೂ ಕೂಡ ಸಬ್ಮಿಟ್ ಮಾಡಿಲ್ಲ ಅಂತ ಬೆಳಗಿನ ಮಾಹಿತಿ ಬಂದಿತ್ತು. ಇದರಿಂದ ಇನ್ನೂ ಕೂಡ ಡಿಲೇ ಆಗುವ ಸಾಧ್ಯತೆ ಇದೆ, ಇನ್ನೂ ಕೂಡ ಹಿಯರಿಂಗ್ ಇವತ್ತು ಆಗಲ್ಲ ಅಂತ ಬಂದಿತ್ತು. ಬಟ್ ಈಗ ಲೇಟೆಸ್ಟ್ ನ್ಯೂಸ್ ಪ್ರಕಾರ 12 ನ್ಯೂಸ್ ಪ್ರಕಾರ ಏನಂದರೆ ಎಕ್ಸ್ಪರ್ಟ್ ಕಮಿಟಿ ಬಂದುಬಿಟ್ಟು ಆಲ್ರೆಡಿ ಸ್ಟೇಟ್ ಗೌರ್ಮೆಂಟಿಗೆ ರಿಪೋರ್ಟನ್ನು ಕೂಡ ನೀಡಿದೆ, ಆ್ಯಂಡ್ ಸೊಲ್ಯೂಷನ್ ಕೂಡ ರ್ಯಾಂಕ್ ಇಶ್ಯೂ ಕೂಡ ರಿಪೋರ್ಟನ್ನು ಕೂಡ ನೀಡಿದೆ. ಗೌರ್ಮೆಂಟ್ ಬಂದುಬಿಟ್ಟು ಹಿಂದೆ ನಿಮಗೆ ಕೋರ್ಟ್ಗೆ ಸಬ್ಮಿಟ್ ಮಾಡುವ ಸಾಧ್ಯತೆ ಇದೆ, ಹಿಂದೆ ನಿಮಗೆ ರಿಪೋರ್ಟನ್ನು ಎಕ್ಸ್ಪರ್ಟ್ ಕಮಿಟಿ ಕೊಟ್ಟಿರೋ ರಿಪೋರ್ಟನ್ನು ಹಿಂದೆ ಸಬ್ಮಿಟ್ ಮಾಡುವ ಸಾಧ್ಯತೆ ಕೋರ್ಟ್ಗೆ ಇದೆ. ಒಟ್ಟಾರೆ ನೀವು ವಿದ್ಯಾರ್ಥಿಗಳು ಪದೇ ಪದೇ ಚೆಕ್ ಮಾಡ್ಕೊಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಮಾಹಿತಿ ಏನಂದರೆ ಬಹುಶಃ ಇನ್ನು ಸರ್ಕಾರ ಸಬ್ಮಿಟ್ ಮಾಡಿದ್ರೆ ಬಹುಶಃ ನನ್ನ ಪ್ರಕಾರ ಇಂದು ಆಗೋ ಡೌಟ್ ಅನಿಸುತ್ತೆ, ಮುಂದಿನ ವಾರಕ್ಕೆ ಹೋದ್ರೆ ಹೋಗ್ಬೋದು. ಇಲ್ಲಾಂದರೆ ಇನ್ ಕೇಸ್ ರಿಪೋರ್ಟ್ ಸಬ್ಮಿಟ್ ಮಾಡಿದ ನಂತರ ಮಧ್ಯಾಹ್ನ ಹೊತ್ತಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ಸಂಜೆ ಒಳಗೆ ಡಿಸಿಷನ್ ಬರುವ ಸಾಧ್ಯತೆ ಕಡಿಮೆ ಇದೆ. ಒಟ್ಟಾರೆ ಸರ್ಕಾರ ಬೆಳಿಗ್ಗೆ ಇನ್ನೂ ಕೂಡ ಡಿಸೈಡ್ ಏನು ಮಾಡಿರಲಿಲ್ಲ, ಬೆಳಿಗ್ಗೆ ಸರ್ಕಾರದವರು ಹಿಯರಿಂಗ್ ಆದಾಗ ರಿಪೋರ್ಟನ್ನು ಕೊಟ್ಟಿದ್ರೆ ಹೆಲ್ಪ್ಫುಲ್ ಆಗೋದು. ಈಗ ಪದೇ ಪದೇ ಈಗ ಮಾಡ್ತಿರೋ ಕಾರಣ ಇದರಿಂದ ಡಿಲೇ ಆಗುತ್ತೆ. ಒಟ್ಟಾರೆ ಎಕ್ಸ್ಪರ್ಟ್ ಕಮಿಟಿಯವರು ಸರ್ಕಾರಕ್ಕೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ಸರ್ಕಾರದವರು ನ್ಯಾಯಾಲಯಕ್ಕೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು, ನಂತರ ನ್ಯಾಯಾಲಯ ಹಿಯರಿಂಗ್ ಮಾಡಿ ನಂತರ ಒಂದು ಡಿಸಿಷನ್ ಕೂಡ ಬರಬೇಕಾಗುತ್ತೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸು. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದು ಇವತ್ತಿನ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನೆಕ್ಸ್ಟ್ ಮುಂದೆ ಏನೇನಾಯಿತು ಅಂತ ಮಾಹಿತಿ ಕೂಡ ವಿಡಿಯೋದಲ್ಲಿ ಕೂಡ ಬರುತ್ತೆ. ಇದು ಇವತ್ತಿನ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.